ಜನಸಾಮಾನ್ಯರಿಗೆ ಪ್ರತಿದಿನ ಬಳಸುವಂತಹ ಎಲ್ಲ ದಿನಬಳಕೆ ವಸ್ತುಗಳಾಗಲಿ ತರಕಾರಿಗಳಾಗಲಿ ಬಹಳ ಕಷ್ಟ ಆಗಿಬಿಟ್ಟಿದೆ. ಯಾಕಂತಂದ್ರೆ ಇವತ್ತು 40 ರೂಪಾಯಿ ಇದ್ದಂತ ಟೊಮ್ಯಾಟೋ ಇವತ್ತು 80 ರೂಪಾಯಿ ಆಗಿದೆ. ಬೇಳೆಕಾಳುಗಳ ರೇಟ್ 1-2 ಆಗ್ತಿದೆ. ನಿಜವಾಗ್ಲೂ ಜನಸಾಮಾನ್ಯರಿಗೆ ಬದುಕೋದು ಬಹಳ ಕಷ್ಟ ಆಗಿಬಿಟ್ಟಿದೆ ಈ ಒಂದು ಪರಿಸ್ಥಿತಿ ಒಳಗೆ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂತೀವಿ. ಏನಪ್ಪ ಅಂದ್ರೆ ನೀವೇನೇನು ಫ್ರೀ ಎಲ್ಲ ಮಾಡ್ತಿದ್ದೀರಲ್ಲ ಅದ್ರ ಜೊತೆಗೆ ಜನಸಾಮಾನ್ಯರಿಗೆ ಒಂದ್ ಕಡೆ ಫ್ರೀ ಕೊಟ್ಟು ಒಂದ್ ಕಡೆ ಜಾಸ್ತಿ ಕೊಡುವಂತ ವ್ಯವಸ್ಥೆ ಆಗಿದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂತ ಇದ್ದೀವಿ. ಅದ್ರ ಜೊತೆಗೆ ಒಂದು ಸಾರಿ ನಮ್ಮ ಈ ಜನಸಾಮಾನ್ಯರ ಒಂದು ದಿನಬಳಕೆ ವಸ್ತುಗಳನ್ನು ನೀವು ಬಂದು ರಾಜಕಾರಣಿಗಳು ನೀವು ಬಂದು ಒಂದು ಸಾರಿ ಪ್ರತ್ಯಕ್ಷವಾಗಿ ನೋಡ್ರಿ. ಯಾರೋ ಒಬ್ರು ಏನೋ ಹೇಳಿದ ತಕ್ಷಣ ಒಂದು ಪಕ್ಷದ ಪರವಾಗಿ ಮಾತಾಡಿದ್ರು ಒಬ್ರು ಪರವಾಗಿ ಮಾತಾಡಿದ್ರು ಅನ್ನೋದು ಬೇಡ. ಒಬ್ಬ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತಿನ ದಿನ 1,000 ರೂಪಾಯಿ ತಗೊಂಬಂದ್ರು 2 ಚೀಲನ ತುಂಬಿಕೊಂಡು ಹೋಗೋಕ್ಕಾಗಲ್ಲ. ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬಗಳನ್ನು ಎರಡನ್ನೂ ನೀವು ಟ್ಯಾಲಿ ಮಾಡಿದಾಗ 1,000 ರೂಪಾಯಿಗೆ ಏನೇನು ಒಂದು ವಾರದ ಸಂತಿ ತೊಗೊಳಕ್ ಹೋಗಕ್ಕೆ ಆಗ್ತಾ ಇಲ್ಲ ಇವಾಗ. ಹಂಗಾಗಿ ಮಿನಿಮಮ್ ಮನೆಯೊಳಗೆ ಗಂಡ ಹೆಂಡತಿ ಮಕ್ಕಳು ಅದಾರಂತಂದ್ರೂ ಬರೀ ಕಾಯಿಪಲ್ಲೆ ಒಯ್ಯಬೇಕಂದ್ರೆ 1,000 ಬೇಕು, ದಿನಬಳಕೆ ವಸ್ತು ಬೇಕಂದ್ರೆ 2,000 ಬೇಕು. ಒಂದು ವಾರಕ್ಕೆ 3,000 ಲೆಕ್ಕ ಹಿಡ್ಕೊಂಡ್ರೆ ನೀವು 2 ವಾರಕ್ಕೆ 6,000, ಒಂದು ತಿಂಗಳಿಗೆ 12,000 ರೂಪಾಯಿ ಬರೀ ದಿನಬಳಕೆ ವಸ್ತು. ಊಟ ಮಾಡಿ ಮನುಷ್ಯ ಜೀವನ ನಡೆಸಕ್ಬೇಕು, ಆಮೇಲೆ ಬಟ್ಟೆ ಬರೇ, ಆಮೇಲೆ ಅವನ ಹಬ್ಬ ಹರಿದಿನಗಳು ಅವೆಲ್ಲ ಬರ್ತಾ ಬರ್ತಾ ಇವೆಲ್ಲ ಕ್ಷೀಣಿಸ್ತಾವ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಣ್ಣಾರೆ ನೋಡ್ತಾ ಇದ್ದೀವಿ, ಮುಂದೊಂದು ದಿವಸ ಭಯ ಬರ್ತಾ ಇದೆ. ಎಲ್ಲಿ ನಮ್ಮ ಕರ್ನಾಟಕ, ಶ್ರೀಲಂಕಾ, ಪಾಕಿಸ್ತಾನ ಈ ಥರ ಆಗಿ ದಿವಾಳಿ ಆಗಿ ಒಂದೊಂದು ಕೆ ಜಿ ಅಕ್ಕಿಗೂ ಜನ ಎಲ್ಲಿ ಅಂಗಡಿಗೆ ಹೋಗಿ ಹೊಕ್ಕಿ ಹೊಡೆದಾಡ್ ತೊಗೊಂಬರ್ತಾರೋ, ಅಥವಾ ಒಂದೊಂದು ಕೆ ಜಿ ಟೊಮಾಟೆ, ಒಂದೊಂದು ಕೆ ಜಿ ಕಾಯಿಪಲ್ಲೆಗೂ ಎಲ್ಲಿ ರೈತರ ಕಡೆ ಇಲ್ಲ ಕಾಯಿಪಲ್ಲೆ ಮಾರ್ಕೆಟ್ ಒಳಗೆ ಜಾಸ್ತಿ ಆಗುತ್ತೆ ಅಂತೇಳಿ ಹೊಲಕ್ಕೆ ಹೋಗಿ ಕದ್ಕೊಂಬಂದು ಜೀವನ ಮಾಡ್ತಾರೋ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಬರೋಕಿನ ಮುಂಚೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕಂತ ಹೇಳಿ ಮನವಿ ಮಾಡ್ಕೊಂತೀನಿ. ಧನ್ಯವಾದಗಳು. ಮಾರಾಕತ್ತೀವಿ, ಇದನ್ನ ನೋಡ್ರಿ ಇಲ್ಲಿ ಎಷ್ಟು ತುಟ್ಟಿ ಐತಿ. 15 ರೂಪಾಯಿ 20 ರೂಪಾಯಿಗೆ ಒಂದು ಮಾರಿದ್ರೆ ಹೆಂಗ್ ಮಾಡ್ಬೇಕು ನಾವು, ರೊಕ್ಕ ಹೆಂಗ್ ಮಾಡ್ಬೇಕು? ಏನ್ ದುಬಾರಿ, ನಮ್ಗೇನ್ ಗೊತ್ತ್ರಿ ಅದು ಎಲ್ಲಿಂದ ಬರ್ತೈತೆ, ಯಾರಿಗ್ ಗೊತ್ತು? ಇದು ಮಳಿ ಇಲ್ಲಂತ ಮಳಿ ಸಲಾಗ ಆಗೈತ್ರಿ. ಮಳಿ ಇಲ್ಲಂತ ಅದಕ್ಕ ತುಟ್ಟಿ ಆಗೈತಂತ. ಬ್ಯಾಳಿ 170-180 ರೂಪಾಯಿ ಅಂದ್ರೆ ಏನ್ ತಿನ್ಬೇಕು ನಾವು ಬಡವರು? ಎಲ್ಲ 110-120 ರೂಪಾಯಿ ಕೆಜಿ ಮೆಣಸಿನ್ಕಾಯಿಗೆ ಅವ್ರಿ. ಮೊದ್ಲೆಲ್ಲ 50-60 ರೂಪಾಯಿ ಕೆಜಿ ಇತ್ತು, ಈಗೆಲ್ಲ ಫುಲ್ ಜಾಸ್ತಿ ಆಗ್ಬಿಟ್ಟೈತೆ ರೇಟ್. ನಮ್ಗ ಫುಲ್ ಎಲ್ಲ ರೇಟ್ ಜಂಪ್ ಆಗೈತೆ ಸರ್, ನಮ್ಗ ಅನುಕೂಲ ಆಗೋದಿಲ್ರಿ ಇಷ್ಟೆಲ್ಲ ರೇಟ್ ಆದ್ರೆ ಪ್ರಾಬ್ಲಮ್ ಬಹಳ ಆಗತ್ರಿ. ದುಬಾರಿ ಆಗೈತೆ ಸರ್, ದುಬಾರಿ ಆಗಿದೆ ರೀ. ಗ್ಯಾರಂಟಿ ಮಾಡಿದ ತಕ್ಷಣ ಎಲ್ಲ ದುಬಾರಿ ಆಗ್ಯದ ರೀ. ಅಕಡಿ ಕಾಳು ಎಲ್ಲ ಜಾಸ್ತಿ ಮಾಡ್ಯಾರಿ ರೇಟ್, ಕಾಯಿಪಲ್ಲೆನೂ ಜಾಸ್ತಿ ಮಾಡ್ಯಾರ, ಎಣ್ಣೆ ರೇಟನು ಎಲ್ಲ ಜಾಸ್ತಿ ಆಗೈತ್ರಿ. ಹಂಗಾಗಿ ನಮ್ಗೆ ಬಡವ್ರ ಬಗ್ಗೆ ಜೀವನ ಭಾಳ ಕಷ್ಟ ಆಗುತ್ತೆ ಸರ್. ಈ ಥರ ಆದರೆ ದಿನಗೂಲಿ ಮಾಡೋರೆಲ್ಲ ಯಾವ ಥರ ಮಾಡ್ಬೇಕ್ರಿ? ಅವತ್ತೆ ದುಡ್ಕೊಂಡು ಅವತ್ತೆ ತಿನ್ನೋರು, ಅವ್ರಿಗೆ ಕಷ್ಟ ಆಗುತ್ತಲ್ರಿ. ಇಷ್ಟೇ ಸರ್. ಹಾಂ ಇಲ್ಲ, ನಾವು ಇವತ್ತ ಫಸ್ಟ್ ಟೈಮ್ ರೀ ಬಂದಿದ್ದು, ನಮ್ಗೆ ಗೊತ್ತಿಲ್ಲ ರೀ. ಅತ್ತಿಯವರ ಜಾಸ್ತಿ ರೀ ಇಲ್ಲೆಲ್ಲ ಬರೋದು ನಮಗೆ. ಅದು ಭಾಳ ಸಮಸ್ಯೆ ಆಗ್ಯದ ಸರ್, ಸಮಸ್ಯೆ ಭಾಳ ಆಗ್ಯದ್ರಿ. ಅಲ್ಲ ಅಷ್ಟು ಬಸ್ ಚಾರ್ಜ್ ಕೊಟ್ಟು ಹೋಗೋಷ್ಟೇನು ಯಾರಿಗೂ ಏನು ನೆಸೆಸಿಟಿ ಇದ್ದಿದ್ದಿಲ್ಲಲ್ರಿ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಫ್ರೀ ಮಾಡಿದ್ರು, ಗಂಡ ಮಕ್ಕಳಿಗೆಲ್ಲ ಭಾಳ ತ್ರಾಸ ಆಗೈತ್ರಿ. ಈಗ ಅವರಷ್ಟೇ ಕಟ್ಟಿದ್ ಅದನ್ನು ಜಂಪ್ ಮಾಡ್ಯಾರ್ರಿ. ನಮ್ದು ಫ್ರೀ ಮಾಡಿದ್ರಿ ಹೆಣ್ಮಕ್ಳದ, ಈಗ ಗಂಡ ಮಕ್ಕಳದೆಲ್ಲ ಜಂಪ್ ಮಾಡ್ಬಿಟ್ಟಾರ್ರಿ. ಹಾ ಆ ಥರ ಆಗೈತ್ರಿ. ನಮ್ಮ ಇಲ್ಲ ರೀ, ನಮ್ಮ ಮಕ್ಕಳನ್ನ ಕರ್ಕೊಂಬರಕ್ ಹೋಗಿದ್ವಿ ರೀ ನಾವು ಹಾಸ್ಟೆಲ್ಗೆ. ಅವನಿಗೆ ಈ ಕೊಪ್ಪಳಕ್ಕೆ 50 ಇತ್ತು ಸರ್, ಈಗ 9 ರೂಪಾಯಿಗೆ 60 ಮಾಡಿದಾರ್ರಿ. 40 ರೂಪೀಸ್ ಇದ್ದಿದ್ದು ಮತ್ತೆ 20 ರೂಪೀಸ್ ಎಕ್ಸ್ಟ್ರಾ ಆಗೈತ್ರಿ. ಈಗ ಮತ್ತೆ ಹೆಂಗಾತ್ರಿ? ಈಗ ನಮಗ್ ಫ್ರೀ ಮಾಡಿ ಅಲ್ಲೇ ತಗೊಂಡಂಗ ಆತಿಲ್ರಿ ಈಗ ಬಸ್ ಚಾರ್ಜ್. ಮತ್ತೆ ಹಂಗಾಗಿ ಸಮಸ್ಯೆ ಆಗೈತ್ರಿ ನಮ್ಗೆ. ಇದೇನು ಸರಿ ಅನಿಸಿಲ್ರಿ, ಗ್ಯಾರಂಟಿ ಏನು ಸರಿ ಅನಿಸಿಲ್ರಿ. ಮಾಡಿದ್ರೆ ಫುಲ್ ಫ್ರೀ ಅಂತ ಹೇಳಿದ್ರ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಎದಕ್ ತೆಗಿಬೇಕು ಹೇಳ್ರಿ ಫ್ರೀ ಕೊಡಂಗಿದ್ರ? ಆದ್ರೆ ಪ್ಯಾನ್ ಕಾರ್ಡ್ ಎಲ್ಲ ಆಲ್ರೆಡಿ ಲಿಂಕ್ ಆಗಿದಾವ್ರಿ, ಮತ್ತೇನ್ರಿ ಹೊಸ ಎಕ್ಸ್ಟ್ರಾ ರೂಲ್ಸ್ ಇವು ತೆಗಿಯೋದು? ಏನ್ ಸಂಬಂಧ ಇಲ್ಲ, ಒಂದ್ ಒಳ್ಳೆ ದೃಷ್ಟಿ ಮಾಡಕ್ ಹೋಗ್ಯಾರ್ರಿ ಅವ್ರು. ಮತ್ತ ಅದು ನಾವು ವಿನಾಕಾರಣ ಏನಾದ್ರು ಮಾಡ್ಕೊಂಡ್ ಕುಂದ್ರಿ ಏನದು? ಏನ್ ನೀವ್ ಮಾಡಿದ್ ನಿಮ್ಗ ಚಂದ ಅಂತಂದ್ರೆ ಏನ್ರಿ ಅದು? ಅದ್ರ ಅರ್ಥ ಏನ್ರಿ ಅದು? ಅವ್ರು ಒಂದ್ ಒಳ್ಳೇದ್ ಮಾಡ್ಯಾರ, ಬಡವ್ರು ಹೋಗ್ತಿರ್ತಾರ, ಬಗ್ತಾರೆ, ಹೆಣ್ಮಕ್ಳು ಎಲ್ಲಾರು ಹೋಗ್ಲಿ ಬರ್ಲಿ ಅಂತೇಳಿ ಏನಾರ ಮಾಡಿರ್ತಾರ? ತೀರ ವಿಚಾರ ಗಟ್ಟಿ ನಿಮ್ಮ ಮನೆಗೆ 100 ಮಂದಿ ಉಣಕ್ ಬಂದ್ರೆ ಏನ್ ಮಾಡ್ಬೇಕು?
ಹಂಗ ಮಾಡಬಾರ್ದು. ನಾವು ಒಟ್ಟು ನೋಡೇ ಹೋಗ್ಬೇಕ್ರಿ ಅಲ್ಲಿ ಫ್ರೀ ಮಾಡ್ಯಾರ ಅಂದ್ರೆ ಒಂದು ನೋಡೇ ಹೆಜ್ಜೆ ಇಡ್ಬೇಕು, ನೋಡೇ ಕರೆಂಟ್ ಹತ್ಬೇಕು. ಫ್ರೀ ಮಾಡ್ರಿ ಅಂತೇಳಿ ಎಲ್ಲದು ಗ್ಯಾಸೂ ಹಚ್ಚಿದೆ, ಮತ್ತೊಂದು ಫ್ರಿಜ್ಜನ್ನು ಹಾಕಿದೆ ಅಂದ್ರೆ ಫ್ರೀ ಅಂದ್ರೆ ಹಂಗೆ ದಾನ ಕೊಟ್ಟಿದ್ದೆ ಹಂಗಾರೆ ಮಾಡ್ಬಿಡ್ದು. ಅದನ್ನ ಯೋಗ್ಯ ಮಾಡ್ಕೋಬೇಕ್ರಿ ಸರ. ಹೌದಂತೀರಲ್ಲ, ನಮಗಂತ ಹಿಡ್ತೀರ, ನಾವು ಶಾಲೆ ಕಲ್ತಿಲ್ಲ ಏನಿಲ್ಲ, ನಮ್ಮ ತಿಳಿದಾಟ ಮಾತಾಡಿ ನೋಡ್ರಿ. ಫ್ರೀ ಮಾಡೋದ್ರಿಂದ ಮತ್ತೆ ಭಾಳ ಅನುಕೂಲ ಆಗತ್ತೆ ರೀ. ಅದ ಒಂದು 2000 ರೂಪಾಯಿ ಹೆಣ್ಮಕ್ಳಿಗೆ ಮೊಮ್ಮಕ್ಕಳಿಗೆ ಏನಾರು ಇಡುವುದಿಲ್ಲ, ಏನಾರು ಕೊಡ್ತಿರ್ತಾರ, ಏನ್ ದವಾಖಾನೆಗೆ ಗುಳಿಗಿತ್ತು ಅಂತಿರ್ತಾವು, ಏನೋ ಇರ್ತೈತಿ ಸರ್. ಅವ್ರಿಗೆ ಪ್ರಾಬ್ಲಮ್ ಇರ್ತೈತಿ. ಈಗಿನ ಮಕ್ಳು ಯಾರು ನೋಡ್ತಾರ್ರಿ ನನ್ನ ನೋಡ್ಬೋದ್ರು, ಈಗಿಂತ ಇನ್ನೂ ಗಟ್ಟಿದ್ದೀನಿ ನಮ್ಮನ್ನ ನೋಡ್ಬೋದ್ರು. ಅದೊಂದು 2000 ರೂಪಾಯಿ ಗುಳಿಗೋ ಏನೋ ಔಷಧಕ್ಕೋ ಅದೊಂದು 2000 ರೂಪಾಯಿ ಏನಾರು ಮಾಡ್ಕೊತಾವು ಫ್ರೀ. ಅದು ಮತ್ತೆ ಏನು ಅನುಕೂಲ ರೀ, ಮತ್ತೆ ಒಂದಿಟ್ಟು ಒಂದು ಒಳ್ಳೇದು ಮಾಡ್ಯಾರ, ಒಂದು ಅನುಕೂಲನ ಮಾಡ್ಯಾರ ನೋಡ್ರಿ. ಎದ್ರ ರೇಟ್ ದುಬಾರಿ ಮಾಡ್ಯಾರ ರೀ ಬ್ಯಾಳಿ ಕಾಳಿಗೆ? ಅದಕ್ಕೆ ಸಂಬಂಧ ಇಲ್ರಿ, ಗೌರ್ಮೆಂಟ್ಗೆ ಬ್ಯಾಳಿ ಕಾಳಿಗೆ ಸಂಬಂಧ ಇಲ್ಲ ಸರ. ಬ್ಯಾಳಿ ಕಾಳಿ ಮಾಡಿ ಇನ್ನೂ ಬ್ರ್ಯಾಂಡಿ ಅವ್ನು ದುಬಾರಿ ಮಾಡ್ರಲ್ಲ, ಹ್ಞೂ ಅಂತೀನಿ. ಅದಕ್ಕೆ ಈ ಬ್ಯಾಳಿ ಕಾಳಿ ಸಂಬಂಧ ಇಲ್ರಿ, ಅದು ಹೋದ ವರ್ಷ ಮಳೆ ಆಗಿ ಏನು ಆಗೇ ಇಲ್ಲ. ಈ ಕೊತ್ತಂಬರಿ ಪಾತಂಬರಿ ಅಂತ ಮಳೆ ಆಗಿತ್ತು ಅಂದ್ರೆ ಯಾರು ಕೇಳ್ಬೇಕು? ಇದನ್ನ ಯಾರು ಕೇಳ್ಬೇಕು ಸರ್? ಮ್ಯಾಗ ಐತಿ ಲೆಕ್ಕ, ಮ್ಯಾಗ ಐತಿ. ಮಳೆ ಆಗ್ಲಾರಕ್ಕೆ ತೊಂದರೆ ಐತಿ ನೋಡ್ರಿ ನಮ್ಗೆ. ಇಷ್ಟ ಮತ್ತೊಂದು ಏನೇನು ಮಳೆ ಆದ್ರೆ ಯಾ ಫ್ರೀ ಅಂದ್ರೆ ಮಾಡಲಿ ಅಂದ್ರೆ ಮಾಡಿ ಹೊಲಕ್ಕೆ ಹೋಗ್ತೀವಿ ಅಂತ. ಇವಾಗ ಒಂದು ಸೀಡು ಟಮಾಟೆ ಹಣ್ಣು 10-15 ರೂಪಾಯಿ ಇರೋದು 80-100 ರೂಪಾಯಿ ಆಗೈತಿ. ಹಸೆಕಾಯಿ ಅಂತೂ 200 ಜಾಸ್ತಿನೇ ರೇಟ್ ಆಗ್ಬಿಡುತ್ತೆ. ಪ್ರತಿ ಒಂದು 10-15 ರೂಪಾಯಿ ಇರೋದು 60-70-80 ರೇಟ್ ಮಾಡಿಬಿಟ್ಟಾರೆ. ಏನು ಕೊಂಡ್ಕೊಳಕ್ಕೆ ಹಾಕಿಲ್ಲ. ನಾವು ಟಮಾಟೆ ಹಣ್ಣು ತಾಂದಿಲ್ಲ, ಹಸೆಕಾಯಿ ತಾಂದಿಲ್ಲ, ಏನೂ ಇಲ್ಲ. ಒಂದು 4 ಈರುಳ್ಳೆ ಸೊಪ್ಪು ಅಷ್ಟೇ ತಗಂದಿರೋದು ರೇಟ್ ಆಗಿರೋದು. ಏನು ತಿನ್ನೋಕ್ಕೆ ಆಗ್ತಿಲ್ಲ ನಾವು ತಗಂದಿರೋದಕ್ಕೆ. ರೇಟು ಭಾರಿ ಆಗಿಬಿಟ್ಟತ್ತೆ ಅಣ್ಣ. 5 ರೂಪಾಯಿ ಇರೋ ಸೊಪ್ಪು 30 ರೂಪಾಯಿ 20 ರೂಪಾಯಿ ಅಂತಿದ್ದಾರೆ ಇವಾಗ. ಜಸ್ಟ್ ಕೇಳಿದ್ರೆ ತಗಂದೇ ಇಲ್ಲ ಸೊಪ್ಪು, ನಂಗೆ ಬಿಟ್ಟಿವಿ. 10 ರೂಪಾಯಿ ಇರೋ ಈರುಳ್ಳಿನ 50 ರೂಪಾಯಿಗಂತ ಹೇಳ್ತಿದ್ದಾರೆ. ಭಾರಿ ರೇಟ್ ಆಗಿದೆ, ಏನು ಕೊಂಡ್ಕೊಳಕ್ ಆಗ್ತಿಲ್ಲ. ಹೌದಣ್ಣ, ಎಲ್ಲ ಇದು ಅಂತಲ್ಲ, ರೇಷನ್ ಆಗ್ಲಿ ಪ್ರತಿ ಒಂದು, ಬ್ಯಾಳೆ ಆಗಿರ್ಲಿ, ಬೆಲ್ಲ ಆಗಿರ್ಲಿ, ಸಕ್ಕರೆ ಆಗಿರ್ಲಿ, ಎಣ್ಣೆ ಆಗಿರ್ಲಿ, ಎಲ್ಲ ರೇಟ್ ಆಗಿದೆ. ಪ್ರತಿ ಒಂದು ರೇಟ್ ಆಗಿದೆ, ಏನು ಕೊಂಡ್ಕೊಳಕ್ ಆಗ್ತಿಲ್ಲ ಇಲ್ಲಿ. ಎಷ್ಟು 100 ರೂಪಾಯಿ ಇರೋದ್ನ ಇವಾಗ 150-220 ಹಂಗ್ ಮಾಡಿದಾರಣ್ಣ. ತುಂಬಾ ರೇಟ್ ಆಗಿದೆ, ಏನು ಕೊಂಡ್ಕೊಳಕ್ ಆಗ್ತಿಲ್ಲ. ಇವಾಗ ಊಟ ಮಾಡಕ್ ಆಗ್ಲಿ, ಇವಾಗ ಕಡಿಮೆ ಇರೋದನ್ನ ರೇಟ್ ಮಾಡಿದ್ರೆ ಬಡವ್ರು ಎಲ್ಲಿಗೆ ಹೋಗ್ಬೇಕು? ಕೂಲಿ ಮಾಡ್ಕೊಂಡ್ ತಿನ್ನಾರು. ಇವಾಗ ಬಾಡಿಗೆ ಮನೆಗೆ ಇದ್ದಾರಾಗ್ಲಿ, ಅವರು ಬಾಡಿಗೆ ಕಟ್ಟಕ್ಕೆ ಸಾಕಾಗಿ ಹೋಗ್ತೈತಿ. ತರಕಾರಿ ಎಲ್ಲ ಇವಾಗ ಕಿರಾಣಿ ರೇಟಲ್ಲಿ ಇಷ್ಟೊಂದು ರೇಟ್ ಮಾಡಿದ್ರೆ ತಾನಕ್ಕಾಗಲ್ಲ, ಊಟನೂ ಮಾಡೋಕ್ಕಾಗಲ್ಲ. ಹಂಗಾಗಿದ್ದಿಂದ ಆರೋಗ್ಯ ಕೆಟ್ಟ ಹೋಗ್ತೈತಿ, ಅನಾರೋಗ್ಯದಿಂದ ಸಾಯ್ತಾರ ಜನ. ಎಲ್ಲಿ ಅಣ್ಣ ಇನ್ನ ನೋಡಿ, 450 ರೂಪಾಯಿ ತಾಂದ್ರೆ ಬರ 50 ರೂಪಾಯಿ ಉಳ್ದೈತೆ. ತರಕಾರಿ ತಾನಕಂದ್ರೆ ದುಡ್ಡೇ ಇಲ್ಲ. ಇವಾಗ ಕೂಲಿ ಮಾಡ್ಕೊಂಡ್ ತಿನ್ನಾರ ನಾವು. ಅಲ್ಲ ಇದೆ ಟಮಾಟೆ ಹಣ್ಣು ತಾನಿಲ್ಲ, ಟಮಾಟೆ ಹಣ್ಣು ಸಾಂಬಾರ್ ಮಾಡಕಂದ್ರೆ ಒಂದೂ ಇಲ್ಲ. ಇವಾಗ 80 ರೂಪಾಯಿ 100 ರೂಪಾಯಿ ಕೆಜಿ ಹೇಳ್ತಾರ, 50 ರೂಪಾಯಿ 10-10 ರೂಪಾಯಿ ಇರೋದ್ನ. ಇಷ್ಟ ರೇಟ್ ಹೇಳಿದ್ರೆ ನಾವ್ ಹೆಂಗ್ ಮಾಡೋದಣ್ಣ? ನಾವು ಬಳ್ಳಾರಿ ಸೈಡ್ ಇಂದಣ ಬಂದ್ರ ಅದಿಲ್ ಕೆಲ್ಸಕ್ ಸೇರ್ಕೊಂಡ್ ಇದೀವಿ. ಇಲ್ಲೇ ಬಂದ್ ಗದಿಗ್ನ್ಯಾಗ ಬಾಡಿಗೆ ಮನೆಗೆ 5,000-6,000 ರೂಪಾಯಿ ಕಟ್ಬೇಕು ನಾವು. ಮತ್ತೆ ದಿನನಿತ್ಯ ಜೀವನ ಮಾಡ್ಬೇಕಂದ್ರು ದುಡ್ಡುನು ಸಾಲ ಅಲ್ಲಿ. ಇವಾಗ ಕೊಂಡ್ಕೊಂಡ್ ತಿನ್ನಕಂದ್ರೆ ಎಷ್ಟು? ಇವಾಗ 100 ರೂಪಾಯಿ ಇರೋ ಇದು ಬ್ಯಾಳೆ ಇವಾಗ 150-250 ರೂಪಾಯಿ ಆಗೈತಿ. ಇವಾಗ ಬ್ಯಾಳೆನೇ ಇಲ್ಲ ನಮ್ಮ ಮನೆಗೆ ನಾಳೆ ಸಾಂಬಾರ್ ಮಾಡಕಂದ್ರೆ. ಇವಾಗ ಕೂಲಿ ಮಾಡ್ಕೊಂಡ್ ತಿನ್ನೋರು ಅಷ್ಟೊಂದು ರೇಟ್ ಇಂದ ಹೆಂಗ ಕೊಂಡ್ಕೊಂಡ್ ತಿನ್ಬೇಕು? ಕರೆಂಟ್ ಬಿಲ್ ಅಂತೂ ನಮ್ಮದು 350 ರೂಪಾಯಿ ಬರೋದು, 1,550 ರೂಪಾಯಿ ಬಂದೈತಿ ಹೋದ ತಿಂಗಳು. ಇವಾಗ ಮನೆ ಖರ್ಚಿಗೆ ಬಳಸೋದನ್ನ ಕರೆಂಟ್ ಬಿಲ್ ಕೊಟ್ಟಿದ್ದೀವಿ. ಎಲ್ಲ ಅದಕ್ಕೆ ಇಡೋದಾಗಿತ್ತಣ್ಣ. ಮನೆಗೆ ಏನಿಲ್ಲ, ನಮಗೆ ಏನಿಲ್ಲ. ಏನನ್ನ ಮನೆ ಸಾಮಾನು ತಾನಕಂದ್ರು ಆಗ್ತಿಲ್ಲ. ಬರೇ ಇದು ಮನೆ ಬಾಡಿಗೆ ಕಟ್ಟಕ್ ಆಗ್ತತಿ, ಕರೆಂಟ್ ಬಿಲ್ಗೆ ಕಟ್ಟಕ್ ಆಗ್ತತಿ ಬರೇ. ಇವತ್ತು ಟಮಾಟೆ 80 ರೂಪಾಯಿ ಐತ್ರಿ, ಮೆಣಸಿಗೆ 100-120. ಮಳೆ ಪ್ರವಾಹದಿಂದ ಒಂದ್ ಸ್ವಲ್ಪ ಟೈಟ್ ಆಗಿದೆ ಮಾರ್ಕೆಟ್. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಸಂಬಂಧ ಇಲ್ರಿ. ಮಳೆ ಇಲ್ಲ, ಮಾಲ್ ಕಮ್ಮಿ ಇದೆ. ಏನ ಹೊರಗ್ ಮಾಲು ನಮ್ಮ ಈಗ ಗದಗ ಸೈಡ್ಲಿಂದ ಹೊರಗೆ ಮಾಲು ಹೋಗ್ತಾ ಇದೆ. ಹೊರಗೆಲ್ಲ ಮಹಾರಾಷ್ಟ್ರ ಒಳಗೆ ಮಳೆ ಇದ್ದಿದ್ದಕ್ಕೆ ಇಲ್ಲಿ ನಮ್ಮ ಕರ್ನಾಟಕದ ಮಳೆ ಕಮ್ಮಿ ಐತಿ. ಸ್ವಲ್ಪ ನಮ್ಮ ಕರ್ನಾಟಕದ ಮಾಲು ಐತಿ, ಇಲ್ಲಿಂದ ಹೊರಗೆ ಹೋಗ್ತಾ ಇದೆ ಮಾಲು. ಅದು ಸ್ಟಾಪ್ ಆತಂದ್ರೆ ನಮ್ಗೆ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಷ್ಟೇ. ಅದಕ್ಕೆ ಟೈಟ್ ಆಗಿದೆ, ಮತ್ತೇನಿಲ್ಲ. ಒಂದು ಸ್ವಲ್ಪ ಮಾಲು ಶಾರ್ಟೇಜ್ ಐತಿ. ಮತ್ತು ಹೆಣ್ಮಕ್ಳು ಈಗೆಲ್ಲ ಬಸ್ನಾಗ ಅಡ್ಡಾಡಾಕತ್ತಾರಲ್ಲ ರೀ, ಫ್ರೀ ಐತಿ. ಬರೀ ಗಂಡಮಕ್ಳು ಜಾಸ್ತಿ ಅದಾರ ಮಾರ್ಕೆಟ್ನಾಗ. ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಅಡುಗೆ ಮನೆಯೊಳಗೆ ಗಂಡಮಕ್ಳು ಅಡುಗೆ ಮಾಡೋದು ಪರಿಸ್ಥಿತಿ ಬರ್ತೈತಿ, ಹೆಣ್ಮಕ್ಳು ಹೊರಗಡೆ ಆಡೋ ಪರಿಸ್ಥಿತಿ ಬರ್ತೈತಿ. ಮತ್ತೇನಿಲ್ಲ, ಇದು ಸರ್ಕಾರ ಏನೈತೆ ನೋಡ್ರಿ,
ಒಂದು ಕರ್ನಾಟಕಕ್ಕೆ ಒಂದು ಚಲೋ ಫ್ಯಾಕ್ಟರಿ ತೊಗೊಂಡು ಲಕ್ಷಾನುಗಟ್ಟಲೆ ಮಂದಿ ದುಡಿಯುವಂಥದ್ದು ಒಂದು ಏನಾರು ತೊಗೊಂಬಂದಿದ್ರೆ ಅದು ಚಲೋ ಆಗ್ತಿತ್ತು. ಇದು ಅದು ಫ್ರೀ ಇದು ಫ್ರೀ ಏನು ಉಪಯೋಗಿಲ್ಲ. ಇದು ಅಕ್ಕಿ ಕೊಡ್ತಾರಲ್ಲ ಅದು ಚಲೋ ಐತಿ ಇನ್ನು, ಆದ್ರೆ ಇದು ಫ್ರೀ ಕೊಡೋದ್ರೊಳಗೆ ಏನು ಪ್ರಯೋಜನ ಇಲ್ಲ. ಇದು ಕೆಟ್ಟ ಹೆಸರು ಬರ್ತೈತಿ ಈ ಸರ್ಕಾರಕ್ಕೆ, ಕೆಟ್ಟ ಹೆಸರು ಬರ್ತೈತಿ. ಆದ್ರೆ ಇದನ್ನ ತಕ್ಷಣ ಬಂದ್ ಮಾಡ್ಬೇಕು ಅವರು, ಬಂದ್ ಮಾಡಿ ಇದಕ್ಕೊಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಮ್ಮ ಸಿಟಿ ಕರ್ನಾಟಕ ಸಿಟಿ ಇಂಪ್ರೂವ್ಮೆಂಟ್ ಆಗ್ಬೇಕು, ಅದಕ್ಕೆ ಲಕ್ಷ ಕೊಡಬೇಕು. ಮತ್ತು ಇದು ಫ್ರೀ ಕೊಡೋದ್ರೊಳಗೆ ಏನು ಪ್ರಯೋಜನ ಇಲ್ಲ, ಅದು ಏನು ಉಪಯೋಗನೂ ಇಲ್ಲ. ಬಡ ಜನರು ಭಾಳ ಸಾಯ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಟೂ ನಂಬರ್ ಬಿಸ್ನೆಸ್ ಮಾಡೋರು ಫಾಸ್ಟ್ ಆದ್ರೆ ಕರ್ನಾಟಕದೊಳಗೆ ದುಡ್ಕೊಂಡ್ ತಿನ್ನೋರ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಹೆಂಗ್ ಮಾರ್ಬೇಕ್ರಿ? ಎಲ್ಲಾರು 10 ರೂಪಾಯಿ ಎರಡು ಕೇಳ್ತಾರ್ರಿ ಇಲ್ಲಿ ಮಾರ್ಕೆಟ್ನಾಗ್ರಿ. ಹೆಂಗ್ ಮಾರ್ಬೇಕ್ರಿ ನಾವು? 800-800 ರೂಪಾಯಿ ರೈಟ್ ರೀ, ಒಂದೊಂದಕ್ಕೆ 800-800 ರೂಪಾಯಿ ರೈಟ್ ಸಿಗಡಿಗ್ರಿ. ಹೆಂಗ್ ಮಾರ್ಬೇಕ್ರಿ ನಾವು? ಇವ್ನು 10 ರೂಪಾಯಿ ಮಾರಿದ್ರೆ ನಮಗೆ ಗಿಡ್ತೈತ್ರಿ ಸರ್, 5 ರೂಪಾಯಿ ಕೇಳ್ತಾರ್ರಿ ಎಲ್ಲವ್ರು. ಹೆಂಗ್ ಮಾರ್ಬೇಕ್ರಿ ನಾವು? ಏನಾಯ್ತೇನ್ರಿ ಸರ್, ಮಳೆ ಇಲ್ಲಲ್ರಿ ಅದಕ್ಕೆ ಹೆಚ್ಚಾಗೈತ್ರಿ. ಹ್ಞೂನ್ರಿ ಸರ್, ನಮ್ಮ ತಪ್ಪಲ ಪಲ್ಯ ಎಲ್ಲ ಕಾಯಿಪಲ್ಯ ತುಟ್ಟಿ ಅದಾವ್ರಿ, ಈಗ ದುಬಾರಿ ಅದಾವ್ರಿ ಸರ. ನಾವೆಲ್ಲ ಕೊತ್ತಂಬರಿ, ಮೆಂತ್ಯ ರೀ, ಪಾಲಕ್ ರೀ, ಎಲ್ಲ ಮಾರ್ತೀರಿ. ಅವ ದೊಡ್ಡ ಸಿಗ್ಬಿಡ್ರಿ ಬೆಳಗೋರಿ, 40 ರೂಪಾಯಿ ರೈಟ್ ಆಗಿರ್ತಾವ್ರಿ. ಯಾವ ಮತ್ತೆ ರೀ 40-45 ರೂಪಾಯಿ ರೀ ಇಲ್ಲಿ ಮಾರ. ಹಿಂದಿನ ವಾರ್ಲಿದ್ದಾನ ಅದ ರೇಟ್ ಐತ್ರಿ, ಈಗ ಆಲೇ ಒಂದ್ ತಿಂಗಳ ಮ್ಯಾಗ ಆತ್ರಿ.